ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ವಿವಾಹವಾಗುವ ಮುನ್ನ ಮಹಿಳೆಯರ ಜೀವನ ಬೇರೆಯದ್ದಾಗಿರುತ್ತದೆ ವಿವಾಹವಾದ ಬಳಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಕೆಲ ಪದ್ಧತಿಗಳನ್ನು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗುತ್ತದೆ ಅಂಥ ಪದ್ಧತಿಗಳಲ್ಲಿ ವಿವಾಹಿತಿಯರು ಕೆಲ ವಸ್ತುಗಳನ್ನು ಧರಿಸಬಾರದು ಧರಿಸಿದರೆ ಅದರಿಂದ ಪತಿಗೆ ಪತಿಯ ಜೀವಕ್ಕೆ ಹಾನಿಯಾಗುವ ಸಂಭವವಿರುತ್ತದೆ ಹಾಗಾದ್ರೆ ಯಾವ ವಸ್ತುವನ್ನ ವಿವಾಹಿತಿಯರು ಧರಿಸಬಾರದು ಅಂತ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮದುವೆಗೂ ಮುನ್ನ ಹೆಣ್ಣು ಮಕ್ಕಳು ತಮಗೆ ಬೇಕಾದ ರೀತಿ ಇರುತ್ತಾರೆ ಬೇಕಾದ ಹಾಗೆ ಬಟ್ಟೆ ಧರಿಸುತ್ತಾರೆ ಬೇಕಾದ್ದನ್ನು ಕೊಂಡು ತಿನ್ನುತ್ತಾರೆ ಬೇಕಾದಲ್ಲಿ ಗೆಳೆಯ ಗೆಳತಿಯರ ಜೊತೆ ಸುತ್ತಾಡುತ್ತಾರೆ ಆದ್ರೆ ಮದುವೆ ಬಳಿಕ ಎಲ್ಲವೂ ಬದಲಾಗುತ್ತದೆ ಅಂಥ ಬದಲಾವಣೆಗಳಲ್ಲಿ ಉಡುಗೆ ತೊಡುಗೆಯ ಬದಲಾವಣೆ ಕೂಡ ಒಂದು ಮೊದಲಿನಂತೆ ಮನಸ್ಸಿಗೆ ಬಂದ ಬಟ್ಟೆ ಆಭರಣಗಳನ್ನೆಲ್ಲ ಧರಿಸುವಂತಿಲ್ಲ ಹಾಗೇನಾದರೂ ಅಂಥ ಬಟ್ಟೆ ಆಭರಣವನ್ನ ಧರಿಸಿದ್ರೆ ಪತಿಯ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತದೆ ಹಾಗಾದ್ರೆ ಯಾವ ವಸ್ತುವನ್ನ ಧರಿಸಬಾರದು ಅನ್ನೋ ಪ್ರಶ್ನೆಗೆ ಉತ್ತರ ಪೂರ್ತಿ ಬಿಳಿಯಾದ ಬಟ್ಟೆ ಸೀರೆ ಅಥವಾ ಡ್ರೆಸ್ ಮೇಲೆ ಒಂದು ಚೂರು ಬೇರೆ ಬಣ್ಣವಿರದ ಪೂರ್ತಿ ಬಿಳಿ ಬಣ್ಣದ ಬಟ್ಟೆಯನ್ನ ಮದುವೆಯಾದ ಹೆಣ್ಣು ಮಕ್ಕಳು ಧರಿಸಬಾರದು ಪೂರ್ತಿ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಅದು ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎರಡನೆಯದಾಗಿ ಚಿನ್ನದ ಗೆಜ್ಜೆ ಇತ್ತೀಚಿನ ದಿನಗಳಲ್ಲಿ ಗೆಜ್ಜೆ ಧರಿಸುವವರ ಸಂಖ್ಯೆ ಕಡಿಮೆಯಾಗಿದೆ ಧರಿಸಿದರೂ ರೋಲ್ಡ್ ಗೋಲ್ಡ್ ಸ್ಟೈಲಿಶ್ ಗೆಜ್ಜೆ ಧರಿಸುವವರೇ ಹೆಚ್ಚು ಇನ್ನು ಕೆಲ ಶ್ರೀಮಂತರು ಶೋಕಿಗಾಗಿ ಚಿನ್ನದ ಗೆಜ್ಜೆ ಮಾಡಿಸಿಕೊಂಡು ಹಾಕಿಕೊಳ್ಳುತ್ತಾರೆ ಆದರೆ ಚಿನ್ನದ ಗೆಜ್ಜೆ ಹಾಕಿಕೊಳ್ಳುವುದು ಆರೋಗ್ಯಕ್ಕೂ ಹಾನಿಕಾರಕ ಮತ್ತು ಮನೆಗೂ ಒಳ್ಳೆಯದಲ್ಲ ಚಿನ್ನ ಲಕ್ಷ್ಮಿಯ ಸ್ವರೂಪ ಅದನ್ನು ಕಾಲಿಗೆ ಧರಿಸಿದರೆ ಕೇಡುಂಟಾಗುತ್ತದೆ ಮೂರನೆಯದಾಗಿ ಪೂರ್ತಿ ಕಪ್ಪು ಬಣ್ಣದ ಬಟ್ಟೆ ಒಂದು ಚೂರು ಬೇರೆ ಬಣ್ಣವಿಲ್ಲದ ಪೂರ್ತಿ ಕಪ್ಪಾದ ಸೀರೆಯನ್ನು ವಿವಾಹಿತೆಯರು ಧರಿಸಬಾರದು ಇದು ಪತಿಯ ಆರೋಗ್ಯಕ್ಕೆ ಧಕ್ಕೆ ತರುವ ಸಾಧ್ಯತೆ ಇರುತ್ತದೆ ಇಷ್ಟೇ ಅಲ್ಲದೆ ಮಂಗಲಸೂತ್ರ ಕಾಲುಂಗುರ ಸಿಂಧೂರ ಇವನ್ನೆಲ್ಲ ಧರಿಸಿದಷ್ಟು ಪತಿಯ ಅಭಿವೃದ್ಧಿ ಹೆಚ್ಚಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ನಮ್ಮ ಧರ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ